ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಬಾಲಕನನ್ನು ರಕ್ಷಿಸಲು ಹೋಗಿ ನೀರು ಪಾಲಾದ ಎಸ್ಡಿಎ, ಯಡ್ಗ ಸರ್ಕಾರಿ ಪ್ರೌಢಶಾಲೆಯ ನವೀನ್ ಕುಮಾರ್ ಮೃತನ ತದೃಷ್ಟ. ಸೇಡಂ ತಾಲೂಕಿನ ಬಿಬ್ಬಳ್ಳಿ ಗ್ರಾಮದ ಕಾಗಿಣಾ ನದಿಯಲ್ಲಿ ಘಟನೆ. ಎಲ್ಲೆಡೆ ಸರ್ದಾರ್ ವಲ್ಲಭಾಯ್ ಪಟೇಲರ ಜನ್ಮದಿನ ಆಚರಣೆ, ಹಲವು ರಾಜಕೀಯ ಮುಖಂಡರಿಂದ ಪಟೇಲರ ಪ್ರತಿಮೆಗೆ ಗೌರವ, ಕಾಂಗ್ರೆಸ್ ಕಚೇರಿಯಲ್ಲಿ ಇಂದ್ರ ಸ್ಮರಣೆ. ಎಲ್ಪಿಜಿ ಗ್ಯಾಸ್ ತೂಕ ನೋಡಿ ಖರೀದಿ ಮಾಡಬೇಕು, ಕಲಬುರಗಿ ನಗರದಲ್ಲಿ ಎಲ್ಪಿಜಿ ಗ್ಯಾಸ್ ಏಜೆನ್ಸಿಗಳ ಜಾಥಾ, ಜಾಗೃತಿ ಜಾಥಾ ಮೂಲಕ ಸಾರ್ವಜನಿಕರಿಗೆ ಎಚ್ಚರಿಕೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬೆಳ್ಳುಳ್ಳಿ ಗ್ರಾಮದ ಬಳಿ ಕಾಗಿಣಾ ನದಿಯಲ್ಲಿ ಈಜಲು ಹೋಗಿದ್ದ ಬಾಲಕನನ್ನು ಕಾಪಾಡಲು ಹೋದ ನವೀನ್ ಕುಮಾರ್ ಎಂಬತನು ಸಾವನ್ನಪ್ಪಿರುವ ಘಟನೆ ಗುರುವಾರ ನಡೆದಿದೆ. ಬೆಳಗ್ಗೆ ಈಜಲು ಹೋದ ಬಾಲಕನೊರ್ವನನ್ನು ರಕ್ಷಿಸಲು ತೆರಳಿದಾಗ ಸೇಡಂ ತಾಲೂಕಿನ ಯಡ್ಗ ಸರ್ಕಾರಿ ಶಾಲೆಯ ಎಸ್ಡಿಎ ನವೀನ್ ಕುಮಾರ್ ನೀರಿನ ಸುಳಿಗೆ ಸಿಲುಕಿ ಮುಳುಗಿದ್ರು. ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಮತ್ತು ಸ್ಥಳೀಯರ ಸಹಕಾರದಿಂದ ಶವ ಪತ್ತೆಯಾಗಿದೆ. ದೇಶದ ಪ್ರಥಮ ಉಪಪ್ರಧಾನಿ ಮತ್ತು ಗೃಹ ಮಂತ್ರಿಗಳಾಗಿದ್ದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನದ ನಿಮಿತ್ತ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಸರ್ದಾರ್ ವಲ್ಲಭಾಯ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದ್ರು. ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಸಮಿತಿ ಸದಸ್ಯರಿಂದ ಕಲಬುರಗಿಯ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದ್ರು. ಬಿಜೆಪಿ ಮುಖಂಡ ಸುಶೀಲ್ ನಮೋಶಿ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ವ್ಯಕ್ತಿತ್ವದ ಕುರಿತು ಮಾತನಾಡಿದ್ರು. ಇದೇ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದ ಲಕ್ಷ್ಮಣ್ ದಸ್ತಿ ಅವರು ಮಾತನಾಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಖಂಡ ಭಾರತ ಮಾಡುವಲ್ಲಿ ಪಟೇಲ್ ಅವರ ಶ್ರಮದಿಂದ ನಾವು ಅಖಂಡ ಭಾರತದಲ್ಲಿ ಇದ್ದೇವೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಮನೀಷ್ ಜಾಜಿ, ದತ್ತು ಬಾಸಗಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 144ನೇ ಜನ್ಮದಿನವನ್ನ ನಾವು ಇಡೀ ರಾಷ್ಟ್ರದ ಎಲ್ಲ ಭಾಗದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪಾಲ್ಗೊಂಡಂಥ ಹಿರಿಯರಾದಂಥ ಮಾಜಿ ಶಾಸಕರಾದಂಥ ಮಾನ್ಯ ಮಾರುತಿ ಮಾಲೆ ಸಾಹೇಬ್ರೇ, ಲಕ್ಷ್ಮಣ ದಸ್ತಿ ಅವರೇ, ಜಾಜು ಅವರೇ, ಇಲ್ಲಿ ನೆರೆದಂಥ ವಿಮೋಚನಾ ದಿನಾಚರಣೆ ಸಮಿತಿ, ಇವತ್ತು ನಾವೇನು ಪರಿವರ್ತನೆ ಮಾಡಿ ಕಲ್ಯಾಣ ಕರ್ನಾಟಕ ಉತ್ಸವ ಸಮಿತಿ ಅಂತೇನು ಪರಿವರ್ತನೆ ಮಾಡಿದ್ವಿ, ಆ ಸಮಿತಿಯ ವತಿಯಿಂದ ನಾವು ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದೇ ಈಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪುತ್ಥಳಿಗೆ ನಾವು ಮಾಲಾರ್ಪಣೆ ಮಾಡಿ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಇವತ್ತು ನೆನೆಸ್ಕೋಬೇಕಾಗುತ್ತೆ, ಅಖಂಡ ಭಾರತದ ಕನಸನ್ನು ಆ ಜವಾಬ್ದಾರಿಯನ್ನು ಹೊತ್ತಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನಮಗೆ ನಿಜವಾಗಿ ಸ್ವಾತಂತ್ರ್ಯ ತಂದುಕೊಟ್ರು.
ಹೈದರಾಬಾದ್, ಜುನಾಗಢ್ ಮತ್ತು ಈ ಥರದ ರಾಜ್ಯಗಳನ್ನು ಏನು ಸ್ವತಂತ್ರ ಭಾರತ ಅಂತ ಸ್ವತಂತ್ರ ರಾಷ್ಟ್ರವನ್ನು ಅವರೇ ಘೋಷಣೆ ಮಾಡಿಕೊಂಡಿದ್ರು ಪೊಲೀಸ್ ಆಕ್ಷನದ ಮುಖಾಂತರ. ನಮಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು, ಸರ್ದಾರ್ ಪಟೇಲ್ ಅವರ ಜಯಂತಿ ಇವತ್ತಿನ ದಿವಸ ಕಲಬುರಗಿಯ ಈ ಸರ್ದಾರ್ ಪಟೇಲ್ ಚೌಕಿನಲ್ಲಿ ಪಟೇಲ್ ಅವರಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸುವ ಮುಖಾಂತರ ನಾವು ಈ ಒಂದು ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಉತ್ಸವ ಸಮಿತಿಯಿಂದ ಒಂದು ಸಂದೇಶ ಕೊಡಬಯಸ್ತೀವಿ. ಇವತ್ತಿನ ಯುವಕರು ಸರ್ದಾರ್ ಪಟೇಲ್ ಅವರ ಒಂದು ಸಿದ್ಧಾಂತ ತತ್ವದ ಮೇಲೆ ನಾವು ಹೋಗಬೇಕು. ಅಖಂಡ ಭಾರತ ಉಳಿಬೇಕು, ಸಾಮಾಜಿಕ ಸಾಮರಸ್ಯ ಇರಬೇಕು. ಭಾರತದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಇಸಾಯಿ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಧರ್ಮಾತೀತ, ಜಾತ್ಯಾತೀತ ಮತ್ತು ಪಕ್ಷಾತೀತವಾಗಿ ಅಖಂಡ ಭಾರತದ ಏನು ನಮ್ಮ ಕನಸದ ಆ ಕನಸಿನೊಂದಿಗೆ ನಾವು ಸಾಮಾಜಿಕ ಸಾಮರಸ್ಯದಿಂದ ಏನು ಬೆರಿಬೇಕಂತ ಸರ್ದಾರ್ ಪಟೇಲ್ ಅವರ ಸಂದೇಶ ಕೊಟ್ರ. ಆ ಸಂದೇಶ ಏನಪ್ಪ ಅಂದ್ರೆ ನಾವು ಮರಿಬಾರ್ದು. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದವರು, ಸರ್ದಾರ್ ಪಟೇಲ್ ಅವರು ಒಂದು ವೇಳೆ ದಿಟ್ಟತನ ಪ್ರದರ್ಶನ ಮಾಡಿದಿಲ್ಲ ಅಂದ್ರೆ ಇವತ್ತಿನ ದಿವಸ ನಾವು ರಾಜ್ಯಶಾಹಿ ವ್ಯವಸ್ಥೆಯಲ್ಲಿ ಇರ್ತಿದ್ದೀವಿ. ಸರ್ದಾರ್ ಪಟೇಲ್ ಅವರ ದಿಟ್ಟತನದಿಂದ ಸ್ವಾಮಿ ರಮಾನಂದ ತೀರ್ಥ ಅವರ ನೇತೃತ್ವದಲ್ಲಿ ನಮ್ಮ ಶರಣಗೌಡರಾಗಲಿ, ಅನೇಕ ನಮ್ಮ ಸ್ವತಂತ್ರ ಹೋರಾಟಗಾರರು, ಏನು ವಿಮೋಚನಾ ಹೋರಾಟಗಾರರು ಏನು ಹೋರಾಟ ಮಾಡಿದ ಫಲಸ್ವರೂಪ ನಮ್ಮ ಇವತ್ತಿನ ದಿವಸ ಹೈದರಾಬಾದ್ ರಾಜ್ಯ ಭಾರತದಲ್ಲಿ ವಿಲೀನ ಆಯಿತು. ನಮ್ಮ ಹೈದರಾಬಾದ್ ಕರ್ನಾಟಕ ಭಾರತ ದೇಶದಲ್ಲಿ ಬಂತು ಮತ್ತು ನಮ್ಮ ಪ್ರದೇಶ ಇವತ್ತು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ ಅವರ ಅಧ್ಯಕ್ಷತೆಯಲ್ಲಿ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ಪುಣ್ಯದಿನ ಹಾಗೂ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನವನ್ನು ಆಚರಣೆ ಮಾಡಿ ಗೌರವಿಸಿದರು. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಪುಣ್ಯದಿನ ಹಾಗೂ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನವನ್ನ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾತನಾಡಿ, ಭಾರತದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು ಇಂದಿರಾ ಗಾಂಧಿ ಅವರ ಕೊಡುಗೆ ಅಪಾರವಾಗಿದೆ, ನಾವು ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕು ಎಂದು ಹೇಳಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 144ನೇ ಜಯಂತಿ ಸಮಾರಂಭ ಮತ್ತು ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧೀಜಿಯವರ 35ನೇ ಪುಣ್ಯತಿಥಿಯನ್ನು ನಾವು ಇಲ್ಲಿ ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಈ ಇಬ್ಬರು ಮಹಾನ್ ನಾಯಕರು ಈ ದೇಶಕ್ಕಾಗಿ ಮತ್ತು ಈ ದೇಶದ ಜನರಿಗಾಗಿ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿದರು. ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಈ ದೇಶದ ಸ್ವಾತಂತ್ರ್ಯದ ಚಳವಳಿಯಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು ಜವಾಹರಲಾಲ್ ನೆಹರು ಅವರು ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದರು. ಅವರು ಇಡೀ ದೇಶಾದ್ಯಂತ ಜನರಿಗೆ ಪ್ರೇರೇಪಿಸಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಡೀ ದೇಶದಲ್ಲಿ ಒಂದು ಜನರನ್ನು ಒಗ್ಗೂಡಿಸಿ ಈ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಕೊಡಿಸಿದ್ರಲ್ಲಿ ರಾಜ್ಯವನ್ನು ಆನೆಕಾಲು ರೋಗದಿಂದ ಮುಕ್ತಗೊಳಿಸಲು ಸಹಕಾರ ನೀಡಿ ನವೆಂಬರ್ 4ರಿಂದ ನವೆಂಬರ್ 22ರವರೆಗೆ ಗುಳಿಗೆ ನುಂಗುವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಆರೋಗ್ಯಾಧಿಕಾರಿ ಎಂಕೆ ಪಾಟೀಲ್ ಅವರು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಆನೆಕಾಲು ರೋಗವು ಸೊಳ್ಳೆಗಳ ಮೂಲಕ ಹರಡುವ ಕಾಯಿಲೆಯಾಗಿದೆ. ಈ ರೋಗಕ್ಕೆ ತುತ್ತಾದ ವ್ಯಕ್ತಿಯ ಕೈಕಾಲು ಮತ್ತು ಭಾಗಗಳು ಆನೆಯ ಕಾಲಿನಂತೆ ದಪ್ಪವಾಗುತ್ತವೆ. ಈ ರೋಗಕ್ಕೆ ಸುಲಭ ಉಪಾಯವೆಂದರೆ ಆರೋಗ್ಯ ಇಲಾಖೆಯ ನೀಡುವ ಆನೆಕಾಲು ರೋಗದ ಗುಳಿಗೆಗಳನ್ನ ಸೇವಿಸುವುದರಿಂದ ನಿವಾರಣೆ ಮಾಡಬಹುದು ಎಂದು ಆರೋಗ್ಯ ಇಲಾಖೆಯಿಂದ ನವೆಂಬರ್ 4ರಿಂದ ನವೆಂಬರ್ 22ರವರೆಗೆ ಮಾತ್ರೆ ಸೇವಿಸುವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬ ಸಾರ್ವಜನಿಕರು ಈ ಮಾತ್ರೆಯನ್ನ ಸೇವಿಸಿ ಆನೆಕಾಲು ರೋಗ ನಿಯಂತ್ರಣ ಮಾಡಬಹುದು ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಎಂಕೆ ಪಾಟೀಲ್ ಅವರು ತಿಳಿಸಿದ್ದಾರೆ. ಈಗಿನ ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಮತ್ತು ಗಂಭೀರ ಸ್ವರೂಪದ ಕಾಯಿಲೆ ಉಳ್ಳವರನ್ನು ಹೊರತುಪಡಿಸಿ ಸುಮಾರು ಒಳ್ಳೆ ಇನ್ನೊಬ್ಬರಿಗೆ ಕಚ್ಚಿದಾಗ ಸುಮಾರು ವರ್ಷಗಳ ನಂತರ, 4-5 ವರ್ಷಗಳ ನಂತರ ಆ ವ್ಯಕ್ತಿಯಲ್ಲಿ ಕಾಯಿಲೆ ಕಾಣಿಸ್ಕೊಳ್ತದೆ. ಹೆಚ್ಚಾಗಿ ಜೋತು ಬಿದ್ದ ಅಂಗಾಂಗಗಳಿಗೆ ಊತ ಬರೋದು ಹಾಗೂ ಅವರು ಸ್ವಲ್ಪ ಡಿಸೇಬಲ್ ಆಗ್ತಾರೆ. ಆ ಒಂದು ಕಾರಣಕ್ಕೆ ಇದರಿಂದ ಮುಕ್ತಿಗೊಳಿಸಲು ನಾವು ಸತತವಾಗಿ ಇದು 16ನೇ ಸುತ್ತು ನಾವು MDA ಕಾರ್ಯಕ್ರಮ ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಎಲ್ಲರೂ ನಮ್ಮಲ್ಲಿ ತಮ್ಮಲ್ಲಿ ಬಂದಂತಹ ಆಶಾ ಕಾರ್ಯಕರ್ತೆ ಆಗಿರ್ಬೋದು, ನಮ್ಮ ಆರೋಗ್ಯ ಸಿಬ್ಬಂದಿ ಆಗಿರ್ಬೋದು, ಅವರ ಮಾತಿಗೆ ಒಂದು ಬೆಲೆ ಕೊಟ್ಟು ಈ ಮಾತ್ರೆಗಳನ್ನು ಸೇವನೆ ಮಾಡಬೇಕು. ಏನಾದರೂ ಊಟದ ನಂತರ ಸೇವನೆ ಮಾಡಬೇಕು. ಈ ಮಾತ್ರೆಗಳಿಂದ ಯಾವುದೇ ದುಷ್ಪರಿಣಾಮಗಳಿಲ್ಲ. ಕಾಯಿಲೆ ಇದ್ದಂಥ ವ್ಯಕ್ತಿಗಳಿಗೆ ಬಹುಶಃ ಒಂದಿಷ್ಟು ಅವರಿಗೆ ಸಹಕಾರ ನೀಡಿದಲ್ಲಿ ನಾವು ಸಂಪೂರ್ಣವಾಗಿ ಇದನ್ನು
ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾ ಈ ಕಾಯಿಲೆಯನ್ನು ನಮ್ಮ ಜಿಲ್ಲೆಯಿಂದ ನಿರ್ಮೂಲನೆ ಮಾಡಲಿಕ್ಕೆ ಅವಕಾಶ ಇದೆ. ಈ MDA ಕಾರ್ಯಕ್ರಮ November 4-22 ನಡೀತಿದೆ. November 4-8 ಶಾಲೆ ಕಾಲೇಜುಗಳು ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲಿ ಮಕ್ಕಳು ಜಾಸ್ತಿ ಸಿಗ್ತಾರೆ ಇಲ್ಲಿ ಮಾಡ್ತಾ, ತದನಂತರ ಮನೆ ಮನೆ ಭೇಟಿ ನೀಡ್ತಾ 22-22 ಮಾಡ್ತೀವಿ. ಇನ್ನು ಉಳಿದ ಸದಸ್ಯರು ಯಾರಾದರೂ ಬಿಟ್ಟು ಹೋಗಿದ್ರು ಕೂಡ ಈ ಕಾರ್ಯಕ್ರಮ LPG ಏಜೆನ್ಸಿಗಳಿಂದ ಕಲಬುರಗಿ ನಗರದ ಪ್ರಮುಖ ರಸ್ತೆಗಳ ಮೂಲಕ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ರು. ಕಲಬುರಗಿ ನಗರದಲ್ಲಿ LPG ಗ್ಯಾಸ್ ಎಚ್ಚರಿಕೆ ಕ್ರಮ ಕೈಗೊಳ್ಳುವ ಬಗ್ಗೆ LPG ಗ್ಯಾಸ್ ಏಜೆನ್ಸಿಗಳು ಜಾಗೃತಿ ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು. LPG ಏಜೆನ್ಸಿಗಳಿಂದ ಗ್ಯಾಸ್ ಪಡೆಯುವ ಮುನ್ನ ಸೀಲ್ ಪರಿಶೀಲನೆ ಮಾಡಬೇಕು ಮತ್ತು LPG ತೂಕ ನೋಡಿ ಖರೀದಿ ಮಾಡಬೇಕು ಎಂದು ಜಾಗೃತಿ ಜಾಥಾ ಮೂಲಕ ಸಾರ್ವಜನಿಕರಿಗೆ ಎಚ್ಚರಿಕೆ ವಹಿಸಬೇಕು ಎಂದು ಏಜೆನ್ಸಿಯ ಮುಖ್ಯಸ್ಥರು ಮಾತನಾಡಿದರು. ನಾನು ಗೋಪಾಲ್ ಪಾಲಾದಿ, ಪಾಲಾದಿ ಇಂಡಿಯನ್ ಗ್ಯಾಸ್ ಏಜೆನ್ಸೀಸ್ ಗುಲ್ಬರ್ಗ. ಹಾಗೂ ನಮ್ಮ ಗುಲ್ಬರ್ಗ ಎಲ್ಲ ಇಂಡಿಯನ್ ವಿತರಕರ ಪರವಾಗಿ ನಮ್ಮ ಗ್ರಾಹಕರಿಗೆಲ್ಲ ಶುಭಾಶಯಗಳನ್ನು ತಿಳಿಸುತ್ತಾ, ಇಂದು ನಾವು ಎಲ್ಲ ಗ್ರಾಹಕರಿಗೆ ಈ ಮೂಲಕ ವಿನಂತಿಸುವುದೇನೆಂದರೆ, ತಾವು ಸಿಲಿಂಡರ್ ಪಡೆಯುವುದಕ್ಕಿಂತ ಮುಂಚೆ ಸೀಲು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಬೇಕು. ಎರಡನೇದು ತೂಕ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಬೇಕು, ಖಚಿತಪಡಿಸ್ಕೊಳ್ಬೇಕು. ಮೂರನೇದು ಗ್ಯಾಸ್ ಲೀಕ್ ಆದಾಗ ನೀವೇನು ಮಾಡಬೇಕು, ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ನಾವು ಈ ರ್ಯಾಲಿ ಮುಖಾಂತರ ನಮ್ಮ ಗ್ರಾಹಕರಿಗೆಲ್ಲ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇಂದು ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ವತಿಯಿಂದ ದೇಶದಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಎಲ್ಲರಿಗೂ ಕೂಡ ದೇಶದ ಎಲ್ಲ ನಾಗರಿಕರು ಎಲ್ಲರಿಗೂ ಗೃಹಿಣಿಯರಿಗೂ ಇದರ ಸದುಪಯೋಗ ಆಗಬೇಕು. ಎಲ್ಲರೂ ತಮ್ಮ ತಮ್ಮ ಜೀವನದ ತುಂಬ ಅಮೂಲ್ಯವಾದ ಸಮಯವನ್ನು. ಆಳಂದ ತಾಲೂಕಿನ ಗೋಳ ಗ್ರಾಮದಲ್ಲಿ ಇದೇ November 1-2 ಶ್ರೀ ಮಹಾಲಕ್ಷ್ಮಿ ದೇವಿ ಮತ್ತು ಲಕ್ಕಮ್ಮದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಲಿದೆ ಎಂದು ಬಸವರಾಜ್ ಎಸ್ ಮಾಲಿ ಪಾಟೀಲ್ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಮಹಾಲಕ್ಷ್ಮಿ ಲಕ್ಕಮ್ಮ ದೇವಿ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷ ಬಸವರಾಜ್ ಎಸ್ ಮಾಲಿ ಪಾಟೀಲ್, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ಗೋಳ ಬಿ ಗ್ರಾಮದಲ್ಲಿ November 1-2 ಶ್ರೀ ಮಹಾಲಕ್ಷ್ಮಿ ಲಕ್ಕಮ್ಮ ದೇವಿಯ ಜಾತ್ರಾ ಮಹೋತ್ಸವ ಜರುಗುತ್ತದೆ. ದಿನಾಂಕ 1 6 ಕಟ್ಟಿಗೆ ಕಳಸದ ಮೆರವಣಿಗೆ ಮತ್ತು ದಿನಾಂಕ 2 ಗ್ರಾಮದ ಗ್ರಾಮಸ್ಥರಿಂದ ಕಂಚಿನ ಕಳಸದ ಮೆರವಣಿಗೆಯೊಂದಿಗೆ ಜಾತ್ರಾ ಮಹೋತ್ಸವ ನೆರವೇರಿಸಲಾಗುತ್ತದೆ. ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತಾದಿಗಳಿಗೆ ಹೆಚ್ಚಿನ ಬಸ್ಸುಗಳ ಸೌಕರ್ಯ ಕಲ್ಪಿಸಲಾಗಿರುತ್ತದೆ. ಎಲ್ಲಾ ಭಕ್ತಾದಿಗಳು ಜಾತ್ರೆಗೆ ಬಂದು ದೇವಿಯ ದರ್ಶನ ಪಡೆದುಕೊಳ್ಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಈರಣ್ಣ ಎಂ ತೆಲ್ಲೂರ್, ಶರಣು ವಾರದ್, ಈಶ್ವರ್ ಪಡಸೆಟ್ಟಿ ಇದ್ದರು. ಆಮೇಲೆ 2 ಏನಂದ್ರೆ ಜಾತ್ರೆ ಮಹೋತ್ಸವ ಕಂಚಿನ ಕಳಸ ಬರ್ತದೆ. ಸುಮಾರು 3 ಊರಿನಿಂದ ಗುಡಿ ಬಂತಂದ್ರೆ ಆಮೇಲೆ ಎಲ್ಲ ಜನ ಅಲ್ಲಿ ವಾಪಸ್ ಹೋಗುತ್ತೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಎಲ್ಲ ಕಡೆಯಿಂದ ಸಾಕ ಸುಮಾರು 25 ಮಹೋತ್ಸವ ಜನ ಪ್ರತಿ ವರ್ಷ. ಈ ವರ್ಷ ಕೂಡ ಲಕ್ಷ್ಮಣ ದೇವಿ ಬಹಳ ವಿಜೃಂಭಣೆಯಿಂದ ಆಚಾರ. ಈ ಕಳಸ ಅಂದ್ರೆ ಸರ್ ಕಟ್ಟಿಗೆ ಅಂದ್ರೆ ಅದು ಲಕ್ಷ್ಮಣ ದೇವಿ ಕಳಸ ಇದನ್ನು ಮಾಡಿದ್ರು ಕಟ್ಟಿಗೆ ಇದೆ ಸರ್. ಅದು 1000 ಅದು ಎಷ್ಟೋ ವರ್ಷದಿಂದ ಅದೇ ಒಂದೇ ಕಳಿಸಿದೆ ಕಟ್ಟಿಗೆ. ಅದು 1 ಅದು ನಮ್ಮ ಮನೆಯಲ್ಲಿಂದ ಬಂದು ಗುಡಿಗೆ ಹೋಗಿ ಅಲ್ಲಿ ಏರಿಸ್ತಾರೆ. ಮುಂದಿನ 3.5 ಡಿಸ್ಟೆನ್ಸ್ ಡಿಸ್ಟೆನ್ಸ್. ಅಖಿಲ ಕರ್ನಾಟಕ ಹೇಳವ ಸಮಾಜ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿ ಜಿಲ್ಲಾ ಮಟ್ಟದ ದ್ವಿತೀಯ ಮಹಾಸಮ್ಮೇಳನವನ್ನು ಇದೇ November 3 ಬೆಳಗ್ಗೆ 10 ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಗೌರವಾಧ್ಯಕ್ಷ ಮಲ್ಲಿಕಾರ್ಜುನ್ ಆರ್ ಹೇಳವರ್ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ 2018-19 ಸಾಲಿನ SSLC ಮತ್ತು PUC ದ್ವಿತೀಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ತೆರಗಡಿಯಾದ ಯಳವ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಮಾಜದ ಗಣ್ಯರಿಗೆ ಇತರೆ ಚಟುವಟಿಕೆಗಳಲ್ಲಿ ರಾಜ್ಯ ಸರ್ಕಾರದಿಂದ ಪ್ರಶಸ್ತಿ ಪಡೆದವರಿಗೆ ಸನ್ಮಾನಿಸಲಾಗುವುದು. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದ ಆದೇಶದಂತೆ ಹಂಪಿ ವಿಶ್ವವಿದ್ಯಾಲಯದ ಕುಲಶಾಸ್ತ್ರ ಅಧ್ಯಯನ ವರದಿ ಎಳವ ಪಿಚ್ಚ ಗುಂಟಲು ಅಲೆಮಾರಿ ಎಳವ ಸಮಾಜಕ್ಕೆ ST ಪಂಗಡಕ್ಕೆ ಸೇರಿಸಲು ಕೇಂದ್ರ ಸರ್ಕಾರದ ಶಿಫಾರಸಿಗೆ ಸಚಿವ ಸಂಪುಟ ಅನುಮೋದನೆ ನೀಡಬೇಕು. ಶಿಕ್ಷಣ, ರಾಜಕೀಯ, ಆರ್ಥಿಕ, ಕೃಷಿ, ಕೈಗಾರಿಕೆ, ಮೀನುಗಾರಿಕೆ, ವಸತಿ, ಪಂಚಾಯಿತಿ ಹಾಗೂ ಇತರೆ ಎಲ್ಲ ಇಲಾಖೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನೀಡುವಂತೆ ಎಲ್ಲ ಸೌಲಭ್ಯಗಳನ್ನು ಅಲೆಮಾರಿ ಜನಾಂಗದವರಿಗೂ ವಿಸ್ತರಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ BH ಎಳವರ್, ಸಾಯಿಬಣ್ಣ ಎಸ್ ಎಳವರ್, ರವೀಂದ್ರ ಕುಮಾರ್ ಎನ್ ರುಸ್ತಂಪುರ್ ಇದ್ದರು.
ನಾವು ಎಸ್ ಟಿ ಎಸ್ ಸಿ ಸೇರುವಂಥ ಜನಾಂಗರು ಕೈ ತಪ್ಪಿ ಹಿಂದುಳಿದವರೆಲ್ಲ ಮೋಸ್ಟ್ ಪ್ರಕೌಡ್ ಎನ್ ಟಿ ಎಸ್ ಎನ್ ಟಿ ಅಲೆಮಾರಿ ಸಮುದಾಯದಲ್ಲಿ ಇದ್ದೆವು. ನಾವು ಎಸ್ ಟಿ ಸೇರಿಸಬೇಕು ಅಂತ ಸರ್ಕಾರದಲ್ಲಿ ಮನವಿ ಭಾಳಷ್ಟು ಮಾಡಿದರು. ಹಂಪಿ ಯೂನಿವರ್ಸಿಟಿಯಿಂದ ಮೈಸೂರು ಅರ್ಜನ ಗಿರಿಜನ ಇಲಾಖೆ ವತಿಯಿಂದ ಈಗ ಸಮಾಜ ಕಲ್ಯಾಣ ಮಂತ್ರಿ ಅವರ ಹತ್ತಿರ ಫೈಲ್ ಇದೆ. ಆ ಫೈಲನ್ನು ಡಾಕ್ಟರ್ ಸತೀಶ್ ಕುಮಾರ್ ಎಸ್ ಹೊಸಮನಿಯವರ ಜನ್ಮದಿನ, ಸುವರ್ಣ ಮಹೋತ್ಸವ ಹಾಗೂ ಕಲ್ಯಾಣ ಪ್ರಭೆ ಅಭಿಯಾನ ಗ್ರಂಥ ಸಮರ್ಪಣೆ ಇದೇ ತಿಂಗಳ 3ರಂದು ಬೆಳಗ್ಗೆ 10:30ಕ್ಕೆ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಿಜಿ ಸಾಗರ್ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಗ್ರಂಥಪಾಲಕರ ಸಂಘ ಮತ್ತು ಮಹಾಂತ ಜ್ಯೋತಿ ಪ್ರತಿಷ್ಠಾನ ಹಾಗೂ ಡಾಕ್ಟರ್ ಸತೀಶ್ ಕುಮಾರ್ ಎಸ್ ಹೊಸಮನಿಯವರ ಅಭಿನಂದನಾ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಸತೀಶ್ ಕುಮಾರ್ ಎಸ್ ಹೊಸಮನಿಯವರ ಜನ್ಮದಿನ, ಸುವರ್ಣ ಮಹೋತ್ಸವ ಹಾಗೂ ಕಲ್ಯಾಣ ಪ್ರಭೆ ಅಭಿನಂದನಾ ಗ್ರಂಥ ಸಮರ್ಪಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಅಭಿನಂದನಾ ಗ್ರಂಥದ ಎಲ್ಲ ಲೇಖಕರಿಗೆ ಮತ್ತು ಅಭಿನಂದನಾ ಸಮಿತಿ ಸದಸ್ಯರಿಗೆ ಗೌರವ ಸನ್ಮಾನ ಏರ್ಪಡಿಸಲಾಗಿತ್ತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಾಹಿತಿ ಶಿವರಾಜ್ ಪಾಟೀಲ್ ಅವರು ಮಾತನಾಡಿದರು. ಒಂದು ಕಲ್ಯಾಣ ಪ್ರಭೆ ಅಭಿನಂದನಾ ಗ್ರಂಥವನ್ನ ಸಮರ್ಪಣೆ ಮತ್ತು ಸತೀಶ್ ಕುಮಾರ್ ಅವರ 50 ವರ್ಷದ ಒಂದು ಜನ್ಮದಿನೋತ್ಸವದ ಸಂಭ್ರಮ ಪ್ರಯುಕ್ತವಾಗಿ ಕಲ್ಯಾಣ ಕರ್ನಾಟಕ ಗ್ರಂಥಪಾಲಕರ ಸಂಘ ಮತ್ತು ಮಹಾಂತ ಜ್ಯೋತಿ ಪ್ರತಿಷ್ಠಾನ ಹಾಗೂ ಡಾಕ್ಟರ್ ಸತೀಶ್ ಕುಮಾರ್ ಎಸ್ ಹೊಸಮನಿ ಮತ್ತು ಎಲ್ಲ ಪ್ರಶಸ್ತಿಗಳು 50ಕ್ಕೂ ಹೆಚ್ಚು ಪ್ರಶಸ್ತಿಗಳು ಬರ್ತೇವೆ. ಅದಕ್ಕಿಂತ ಹೆಚ್ಚಾಗಿ 3 ಡಾಕ್ಟರೇಟ್ ಪದವಿ ಹೊಂದಿದ್ದಂತೆ, ಒಂದು ಗುಲ್ಬರ್ಗ ವಿಶ್ವವಿದ್ಯಾಲಯ, ಇನ್ನೊಂದು ಮಲೇಷಿಯಾ, ಇನ್ನೊಂದು ಶ್ರೀಲಂಕಾ ವಿಶ್ವವಿದ್ಯಾಲಯಗಳಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಒಂದು ಅರ್ಥದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪ್ಪಟ ಅಭಿಮಾನಿ ಮತ್ತು ಅನುಯಾಯಿ ಆಗಿದ್ದುಕೊಂಡು ಅವರ ಒಂದು ನಡೆದ ದಾರಿಯಲ್ಲಿ ನಡೆದ ವಿಚಾರದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲರ ಜನ್ಮದಿನದ ನಿಮಿತ್ತ ಯಾದಗಿರಿಯಲ್ಲಿ ರನ್ ಫಾರ್ ಯುನಿಟಿ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿತ್ತು. ಯಾದಗಿರಿ ಜಿಲ್ಲಾ ಪೊಲೀಸ್ ಇಲಾಖೆ ಆಯೋಜಿಸಿದ್ದ ಮ್ಯಾರಥಾನ್ಗೆ ಡಿಸಿ ಎಂ ಕುರ್ಮರಾವ್ ಚಾಲನೆ ನೀಡಿದ್ರು. ನೆರೆದ ಜನರೊಂದಿಗೆ ಓಡಿದ ಡಿಸಿ ಹಾಗೂ ಎಸ್ಪಿ ಋಷಿಕೇಶ್ ಭಗವಾನ್ ಸೋನವಣೆ, ತಹಸೀಲ್ದಾರ್ ಚನ್ಮಲ್ಲಪ್ಪ ಗಂಟಿ, ಡಿವೈಎಸ್ಪಿ ಯು ಶರಣಪ್ಪ ಉತ್ಸಾಹ ತುಂಬಿದ್ರು. ಇವತ್ತು ಅಕ್ಟೋಬರ್ 30ರಂದು ರಾಷ್ಟ್ರೀಯ ಏಕತಾ ದಿವಸ ಅಂಗವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ರನ್ ಫಾರ್ ಯುನಿಟಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಾರ್ವಜನಿಕರು, ಡಾಕ್ಟರ್ಸು, ಪತ್ರಿಕಾ ಮಾಧ್ಯಮವರು ಎಲ್ಲರೂ ಕೂಡ ಕೈಜೋಡಿಸಿದ್ದಾರೆ. ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ 5 ಕಿಲೋಮೀಟರ್ ಓಟವನ್ನು ಮಾಡಿದ್ದಾರೆ. ಸೊ ಎಲ್ಲರಿಗೂ ಕೂಡ ಮೊದಲನೆಯದಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಸೊ ವಿಶೇಷವಾಗಿ ಸಣ್ಣ ಮಕ್ಕಳು ಇದ್ದಾರೆ ಮತ್ತು ವೃದ್ಧರು ಇದ್ದಾರೆ, ಎಲ್ಲರೂ ಕೂಡ ಇದರಲ್ಲಿ ಕೈಜೋಡಿಸಿದ್ದಾರೆ. ಅವರೆಲ್ಲ ಭಾಗವಹಿಸಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಇಂದು ರಾಷ್ಟ್ರೀಯ ಏಕತಾ ದಿನ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಜನ್ಮದಿನ ಪ್ರಯುಕ್ತ ರನ್ ಫಾರ್ ಯುನಿಟಿ ಅಂತ ಓಟವನ್ನು ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿ ಮಾಡಲಾಗಿತ್ತು. ಈ ಓಟದಲ್ಲಿ ಪೊಲೀಸ್ ಸಿಬ್ಬಂದಿ, ಸಾರ್ವಜನಿಕರು ಸೇರಿ, ಡಾಕ್ಟರ್ಸ್ ಆಗಲಿ, ಮೀಡಿಯಾ ಪರ್ಸನ್ ಆಗಲಿ, ಸುಮಾರು ಜನ ಸೇರಿ ಡಿ ಸಿ ಸಾಹೇಬರು ಬಂದಿದ್ದಾರೆ. ಡಿ ಸಿ ಸಾಹೇಬರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿ ಇದನ್ನು ಚಾಲನೆ ನೀಡಲಾಗಿತ್ತು. ಈ ಓಟದಲ್ಲಿ ಸುಮಾರು ಜನ ಇವತ್ತು ಸಹಭಾಗಿಯಾಗಿದ್ದಾರೆ. ಒಂದು ಯಶಸ್ವಿ ರೀತಿ 5 ಕಿಲೋಮೀಟರ್ ಓಟವನ್ನು ಕಂಪ್ಲೀಟ್ ಸಹ ಮಾಡಿದ್ದಾರೆ. ಅದರ ಬಗ್ಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಾನು ಧನ್ಯವಾದವನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮನೆಯ ಮುಂದೆ ನಿಲ್ಲಿಸಿದ ಕಾರ್ನಲ್ಲಿ ಕೆರೆಯ ಹಾವು ಸೇರಿಕೊಂಡಿದ್ದ ಘಟನೆ ಹುಬ್ಬಳ್ಳಿಯ ಜವಳಿ ಗಾರ್ಡನ್ ಸಮೀಪದಲ್ಲಿ ಕಂಡುಬಂತು. ಇನ್ನು ಜವಳಿ ಗಾರ್ಡನ್ನಿನ ಸಮೀಪವಿರುವ ಎಸ್ ಡಿ ಹುಬ್ಬಳ್ಳಿ ಎಂಬ ಊರಿಗೆ ಸೇರಿದ ದಾನೇಶ್ವರಿ ನಿಲಯದ ನಿವಾಸದಲ್ಲಿ ಈ ಘಟನೆ ನಡೆದಿದ್ದು, ಮನೆಯ ಪಕ್ಕದಲ್ಲಿ ನಿಲ್ಲಿಸಿದ ಕಾರಿನ ಎಂಜಿನ್ ಭಾಗದಲ್ಲಿ ಕೆರೆಯ ಹಾವು ಸೇರಿಕೊಂಡಿತು ಎನ್ನಲಾಗಿದೆ. ಮುಂಜಾನೆ ಕಾರ್ ತೊಳೆದ ನಂತರ ಕಂಡು ಬಂದ ಕೆರೆಯ ಹಾವು ನೋಡಿದ ಮಾಲೀಕರು ಕಾರಿನ ಬಾಗಿಲು ಹಾಕಿದ್ದಾರೆ. ನಂತರ ಹುಬ್ಬಳ್ಳಿಯ ಉರುಗ ಪ್ರೇಮಿ ಸಂಗಮೇಶ್ ಚಕ್ರಸಾಲಿಯವರಿಗೆ ಕರೆ ಮಾಡಿ ಕರೆಸಿಕೊಂಡು ಕಾರ್ ಇಂಜಿನ್ ಬ್ಯಾನೆಟ್ ತೆಗೆದು ಪರಿಶೀಲನೆ ಮಾಡುವ ವೇಳೆ ಕಾರಿನಲ್ಲಿ ಹಾವು ಸೇರಿಕೊಂಡಿದ್ದು ಕಂಡು ಬಂದಿದೆ. ತಕ್ಷಣವೇ ಸ್ನೇಕಿಂಗ್ ಸಂಗಮೇಶ್ ಚಕ್ರಶಾಲಿ ಹಾವು ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಮನೆಯ ಸುತ್ತಲೂ ಹೆಚ್ಚು ಹಸಿರು ಕಸ ಬೆಳೆದಿರುವ ಕಾರಣದಿಂದಾಗಿ ಕಾರಿನಲ್ಲಿ ಇಲಿ ಹಿಡಿಯಲು ಸೇರಿಕೊಂಡಿದೆ ಎಂದು ಸ್ಥಳೀಯರು ಮಾತನಾಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಮನಿ ಮಾಡಿದಾಗ
ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 144ನೇ ಜನ್ಮದಿನದ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ನರ್ಮದಾ ನದಿ ತಟದಲ್ಲಿರುವ ಏಕತಾ ಪ್ರತಿಮೆಗೆ ಭೇಟಿ ನೀಡಿ ವಲ್ಲಭಾಯ್ ಪಟೇಲ್ ಅವರಿಗೆ ಗೌರವ ಸಮರ್ಪಿಸಿದರು. ಬಳಿಕ ಮಾತನಾಡಿದ ಅವರು, ಕಾಶ್ಮೀರಕ್ಕೆ ನೀಡಲಾಗಿದ್ದ ಸಂವಿಧಾನ 370ನೇ ವಿಧಿಯನ್ನು ಹಿಂದಕ್ಕೆ ಪಡೆಯಬೇಕು ಎಂಬುದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕನಸಾಗಿತ್ತು. ಅದನ್ನು ಜಾರಿಗೆ ತರುವ ಮೂಲಕ ಅವರ ಕನಸನ್ನು ನನಸು ಮಾಡಿದ್ದೇವೆ ಎಂದರು. ಇವಿಷ್ಟು ಈವರೆಗಿನ ಸುದ್ದಿಗಳು.